ಸಾರಿ ಅಣ್ಣ, ಈ ಸಮಯದಲ್ಲಿ ಬರಬಾರ್ದಾಗಿತ್ತು, ಆದ್ರೂ ಬಂದ್ಬಿಟ್ಟ. ನೋಡಪ್ಪ ರವಿ, ನೀಕದಿದೆ, ಸ್ನಾನ ಮಾಡ್ಕೋಪ್ಪ. ಸ್ನಾನ ಆಯ್ತು ಹೊತ್ತೀಗ. ಸ್ನಾನನ ಎಲ್ಲಾಯ್ತು? ತೋಟದ ಮನೆಯಲ್ಲಿ ತಣ್ಣೀರಿನ ಸ್ನಾನ ಆಯ್ತು. ನೋಡ್ ರವಿ, ಈಗ ಚಳಿಗಾಲ ನೋಡು, ಹೊರಗಡೆ ತಣ್ಣೀರ್ ಸ್ನಾನ ಮಾಡಿದ್ರೆ ನಿನ್ಗೆ ಶೀತ ಆಗುತ್ತೆ. ಇನ್ಮೇಲೆ ನಾಳೆಯಿಂದ ಬೆಳಗ್ಗೆನೆ ಬಿಸಿನೀರ್ ಕಾದಿರುತ್ತೆ, ನಿಮ್ಮ ಮನೇಲೆ ಸ್ನಾನ ಮಾಡಿ ಸರಿನಾ? ಆಯ್ತು ಹೊತ್ತೀಗ. ಹತ್ತಿಗ ಇದುವರೆಗೂ ಈ ಮನೆ ಚಂದಿರಿಲ್ಲದ ಆಕಾಶದಂತಿತ್ತಮ್ಮ. ನೀನು ಕಾಲಿಟ್ಟ ಗಳಿಗೆಯಿಂದ ಈ ಮನೆಯಲ್ಲಿ ಪೂರ್ಣಚಂದ್ರನ ಬಿಂಬ ಉದಯವಾಯಿತು. ನಾನು ಹುಟ್ಟದಾಗಿನಿಂದ ಎತ್ತ ತಾಯಿಯನ್ನ ನೋಡ್ಲಿಲ್ಲ, ಆದರೆ ನಿಮ್ಮನ್ನ ನೋಡಿ, ನಮ್ಮ ತಾಯಿಯ ಪ್ರತಿರೂಪ ನೋಡಿದಷ್ಟು ಆನಂದ ಆಯ್ತಮ್ಮ. ರಾಮ ಸೀತೆ ಅಂತಿರುವ ನಿಮ್ಮಿಬ್ಬರ ಸೇವೆಯನ್ನ ಜೀವನ ಪೂರ್ತಿ ಮಾಡಬೇಕೆಂಬುದೇ ನನ್ನ ಆಸೆ. ನನ್ನ ಮನಸ್ಸು ಅದನ್ನೇ ನುಡಿಯುತ್ತಿದೆ. ಅಣ್ಣ, ಇನ್ನೊಂದು ಸಂತೋಷದ ವಿಷಯ. ಏನು ಅದು? ಅದು 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 ನೀನು 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 ಹಪ್ಪ ಇದೆಯಾ? ಹೌದ್ರಿ, ನಾನೇ ಹೇಳೋಣ ಅನ್ಕೊಂಡಿದ್ದೆ. ಅದ್ ಸರಿ ರವಿ, ಈ ವಿಷಯ ನಿನಗೆ ಗೊತ್ತಾಯ್ತು? ಸವಿತಾ ಹೇಳಿದಳು ಹೊತ್ತಿಗ, ಇನ್ ಮುಂದೆ ನೀವು ಯಾವುದೇ ಕೆಲಸ ಮಾಡಬಾರ್ದು, ಭಾರವಾದ ವಸ್ತುಗಳನ್ನ ಎತ್ತಬಾರ್ದು. ಸವಿತಳಿಗೆ ಎಲ್ಲ ಕೆಲಸ ಅವಳೆ ಮಾಡ್ತಾಳೆ. ಅಣ್ಣ, ಮಗುವಿಗ ಏನ್ ಹೆಸರು ಇರೋಣ? ಲೇ ರವಿ, ಕೂಸಿಟ್ಟು ಬಂದೆ ಕುಲಭೇಶ್ವರ ಅಂದಂಗೆ, ಒಟ್ಟ ಇರೋ ಮಗ ನಾಮಕರಣ ಮಾಡ್ತಲ್ಲ, ಪುಟ್ಟ ಮಗು ಹೆಣ್ಣ ಗಂಡ ಗೊತ್ತಾಗ್ಬಾರ್ದ? ಹೌದಲ್ವಾ ಅಣ್ಣ, ಹಾ ಮರ್ತಿದ್ದ. ಸರಿ, ಬ್ಯಾಂಕ್ ಹೋಗಿ ಕ್ಯಾಶ್ ಮಾಡ್ಕೋ, ನಾ ಫ್ಯಾಕ್ಟ್ರಿ ಹತ್ರ ಕಾಯ್ತಾ ಇರ್ತೀನಿ. ಸರಿ ಅಣ್ಣ, ನಾ ಬರ್ತೀನಿ ಮಂಗಳ. ಸರ್ ಸವಿತಾ, ಸವಿತಾ ಅತ್ಗ, ಸವಿತಾ ಇಲ್ಲೇ ಒಳಗಡೆ ಮಲ್ಕೊಂಡಿದ್ದಾರಪ್ಪ. ಏನು, ಇನ್ನು ಮರಗಿದಾಳ ಸವಿತಾ? ಏ ಸವಿತಾ, ಏನ ಕೆರ್ಸ್ಕೊಂತ ಇದ್ದೀರಾ? ಏನಾದ್ರೂ ಆಕಾಶ ಬಂದ ತಲೆ ಮೇಲೆ ಬಿತ್ತ? ನಿನ್ಗೆ ಮಲಗೋದಕ್ಕೆ ಹೇಳೋದಕ್ಕೂ ಸಮಯ ಇಲ್ವಾ? ನಾನ್ ಮಲಗಿದ್ದೀನಿ ಅಂತ ನಿಮ್ಗೆ ಹೇಳ್ದವ್ರು ಯಾರು ಅಂತ? ಪ್ರತಿದಿನ ಅಂದ್ರ ನಿನ್ನ ಒಬ್ಬಳೇ ಮಾಡುವಂತ ನಾನೇನು ಹೇಳಲಿಲ್ಲ. ಮನೆ ಕೆಲಸ ಎಲ್ಲ ನೆತ್ತಿಗೆ ಪ್ರೇಮ ಮಾಡ್ತಾ ಇದ್ರ ಅವ್ರಿಗೂ ಬೇಸರ ಆಗೋಲ್ವಾ? ನೀನು ಸ್ವಲ್ಪ ಸಹಾಯ ಮಾಡಿದ್ರ ಅವ್ರಿಗೂ ವಿಶ್ರಾಂತಿ ಸಿಗೋಲ್ವಾ? ಏನ್ರಿ, ನಾನು ನಿಮ್ಮ ಲೆಕ್ಕಾಚಾರದಲ್ಲಿ ಕಸ ಗುಡಿಸ್ಬೇಕು, ಮುಸ್ರೆ ತುಕ್ಬೇಕು ಅಲ್ವಾ? ನನಗಿಷ್ಟ ಇದ್ರೆ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ನೋಡಿ, ನಿಮ್ಗೇನಾದ್ರೂ ಕೆಲ್ಸ ಮಾಡಿಸ್ಕೋಬೇಕು ಅಂದ್ರೆ ನಿಮ್ಮ ಅತ್ತಿಗೆ ಇದ್ದಾಳಲ್ಲ, ಅವಳ ಕೈಯಲ್ಲಿ ಮಾಡಿಸ್ಕೊಳ್ಳಿ. ಸವಿತಾ, ಅತ್ತಿಗೆ ನಿನ್ಗೆ ಅತ್ತೆರ ಸಮಾನ, ಅವರು ಈ ಮನೆಯ ದೇವತೆ. ಇಂತಹ ದೇವತೆಯನ್ನ ಅವಳು ಅಂತ ಏಕೋ ಚಂದ್ರ ಮಾತಾಡ್ಸಿದ್ರೆ ಚರ್ಮ ಚರ್ಮ ಸುಡ್ಬಿಡ್ತೀನಿ. ನೋಡಿ ನೋಡಿ, ನಾನು ನಿಮ್ಮ ಅತ್ತಿಗೆ ಹಾಗೆ ಎಲ್ಲೋ ಬೀದಿ ಮೇಲೆ ಬಿದ್ದೋಳಲ್ಲ, ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಇನ್ಸ್ಪೆಕ್ಟರ್ ತಂಗಿಯಾಗಿ ಬೆಳೆದವಳು. ನಿಮ್ಮ ಅತ್ತಿಗೆ ಹಾಗೆ ಬರೀ ಕೈಯಲ್ಲಿ ಬರ್ಲಿಲ್ಲಪ್ಪ, ಕೇಳ್ದಷ್ಟು ವರದಕ್ಷಿಣೆ ಹಣ ಕೊಟ್ಟಿದ್ದೀನಿ. ನನ್ನ ಪ್ರೀತಿ ಅತ್ತಿಗೆಯನ್ನ ಬೀದಿಲಿ ಬೆಳೆದಳು ಅಂತೀಯ? ನನ್ನ ಅತ್ತಿಗೆ ಬಡವರ ಮನೆಯಲ್ಲಿ ಬೆಳೆದು ಬರಿಗೈಲಿ ಬಂದಿದ್ರು, ನೀ ತಂದಿರುವ ವರದಕ್ಷಿಣೆ ಅವರ ಕಾಲಿನ ಧೂಳಿಗೆ ಸಮ. ನನ್ನ ಮೇಲೆ ಕೈ ಮಾಡಷ್ಟು ಸೊಕ್ಕು ಬಂತಲ್ವಾ ನಿಮ್ಗೆ? ಅತ್ತಿಗೆ ನಿಮ್ಗೆ ದೇವತೆ
ಇನ್ನು ಈ ದೇವತೆ ಮಾತು ಕೇಳಿಕೊಂಡು ನಾನು ಹೊಡಿತೀರಾ? ಇನ್ನು ಈ ಮನೆಯಲ್ಲಿ ಈ ಮಹಾ ತಾಯಿನ ಮಾತು ಕೇಳಿಕೊಂಡು ಏನೇನು ಮಾಡ್ತೀರ ಮಾಡಿ. ರವಿ, ನೀನ್ ಮಾಡಿ ತಪ್ಪು ಅಲ್ಲ, ನೀನ್ ಸವಿತಂಗೆ ಓಡಿಬಾರ್ದಾಗಿತ್ತಪ್ಪ. ಅವಳು ಎಷ್ಟೇ ಆದ್ರೂ ಶ್ರೀಮಂತರ ಮನೇಲಿ ಬೆಳೆದವಳು, ಅವಳಿಗೆ ಮನೆ ಕೆಲಸ ಮಾಡಿ ಅಭ್ಯಾಸ ಇರಲ್ಲ, ಅದನ್ನೆಲ್ಲ ನಾನ್ ಮಾಡ್ಕೋತೀನಲ್ವಾ? ಗೊತ್ತಿಲ್ಲದೆ ಇರೋ ಕೆಲ ಕೆಲಸ ಮಾಡ್ಬೇಕು ಅಂತ ಸಂಸಾರದಲ್ಲಿ ಹೆಣ್ಣಾದವಳು ಏನಿರ್ಬೇಕು ಅಂತ ಗೊತ್ತಿಲ್ಮೇಲ ಮದ್ವೆ ಆಗದೆ ತವ್ರ ಮನೇಲಿ ಇರ್ಬೇಕಾಗಿತ್ತು. ಇಂಥ ಹೆಣ್ಣುಗಳಿಂದಲೇ ನಮ್ಮಂತ ಗಂಡಸರ ಜೀವನ ನರಕ ಆಗಿರೋದು. ಬಿಳಿಯತ್ಕ ಅವಳು ಇಷ್ಟ ಬಂದಾಗೆ ಮಾಡ್ಕೊಳ್ಳಿ, ನನ್ಗೇನು ಬೇಸರವಿಲ್ಲ. ಆದ್ರೆ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ನಿಮ್ಗೆ ಸಹಾಯ ಮಾಡ್ಲಿ ಅಂತ ಹೇಳ್ದೆ, ತಪ್ಪ? ಅದ್ಕ ನಾನು ಬ್ಯಾಂಕ್ ಹೋಗಿದ್ ಬರ್ತೀನಿ. ಸರಿ, ಮನೆಯಲ್ಲಿ ಯಾರಿದ್ದೀರಾ? ಹಲೋ, ಮನೆಯಲ್ಲಿ ಯಾರಿದ್ದೀರಾ? ನೀನಾ? ನೀನ್ಯಾಕೆ ಬಂದೆ? ಹಾಂಗ ನನ್ನ ಕೈನಿಂದ ತಪ್ಪಿಸ್ಕೊಂಡು ಹೋದ್ಮೇಲೆ ಇಲ್ಲಿ ಆದ್ರೂ ನನ್ನ ಬಲೆಗೆ ಬೀಳ್ಬೋದೇನೋ ಅಂತ ಬಂದೆ. ನಾಲ್ಗೆನ ಬಿಗೇಡ್ದು ಮಾತಾಡು. ನಾನೀಗ ಈ ಮನೆ ಸ್ವತ್ತು, ಈ ಮನೆಯಲ್ಲಿ ನಿನ್ನ ಯಜಮಾನಿ. ನೋಡು, ಮರ್ಯಾದೆಯಿಂದ ಬೆಲೆ ಕೊಟ್ಟು ನಡ್ಕೊಂಡ್ರೆ ನಿನಗೆ ಪ್ರಾಣ ಕೊಡೋ ತಂಗಿಯಾಗಿ ಕಾಪಾಡ್ತೀನಿ. ಮರ್ಯಾದೆ ಗೆಟ್ಟು ಬಂದ್ರೆ ಮಾರಿಯಾಗಿ ನಿನ್ನ ಪ್ರಾಣನ ತೆಗೆದು ಬಿಡ್ತೀನಿ. ನನ್ನ ಪ್ರಾಣ ತೆಗಿತೀಯ? ನಿನ್ನಂತ ಸುರ ಸುಂದರಿಯರ ಪ್ರಾಣ ತೆಗೆಯಲು ನಾನು ಬಯಸುವುದಿಲ್ಲ. ನನಗೆ ಬೇಕಾಗಿದ್ದು ಈ ನಿನ್ನ ಪ್ರಾಣವಲ್ಲ, ನಿನ್ನ ಪ್ರೇಮ ಸಂಭೋಗ. ಸರಪದಲ್ಲಿ ಬಂದು ಸರ್ಗಾಸಿ ಸುಖ ನೀಡಿದ್ರೆ ಸಂತೋಷದಿಂದ ಸವಿದು ಒಡೋತೀನಿ. ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕೋ ನಾಯಿ ಕಣೋ ನೀನು. ನಿನ್ನಂತವ್ರಿಗೆ ನನ್ನ ಮಾವ ಅನ್ನ ಹಾಕಿ ಇಟ್ಕೊಂಡಿದಾರಲ್ಲ, ನಿನ್ನ ಬಂಡ ಚೆನ್ನಮಕ್ಕೆ ಸೊಕ್ಕಿನ ಎಂಡೆ, ಸೊಕ್ಕಿನಿಂದ ಮೆರೆಯುವ ಗೈಯಾಳಿ ಗರ್ತಿ ನೀನು. ನೀನು ನನಗೆ ತಿರುಗುವಾದ ಮಾಡ್ತೀಯ. ಏ, ನಿನ್ನ ತುಂಬು ಯೌವನವನ್ನ ಸವಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಸುಮ್ಮನೆ ಶೀಲದ ಶಿಖರವನ್ನೇರಿ ಕೈಲಾಸ ಕಾಣ್ಬೇಡ. ಒಲಿದು ಒಂದಾಗು ಬಾಯಿ ತೆರೆದ ಭೂಮಿ ಬಸಿರಾದಂತೆ. ಭೂತದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ಹಾಗೆ ಬಸಿರೋ ಅನ್ನೋ ಶಬ್ದದ ಅರ್ಥನಾದ್ರೂ ಗೊತ್ತೇನೋ ನಿನಗೆ? ಬಸಿರ ಬಗ್ಗೆ ಮಾತಾಡ್ತಾನೆ ನಾಚ್ಕೇಳ್ದನ ನಾಯಿ. ನೀನು ಗರತಿಯಾದ ಮಾತ್ರಕ್ಕೆ ಗಾಂಭೀರ್ಯದಿಂದ ಎಲೆ ಹೇಳ್ಬೇಡ ಈ ನಿನ್ನ ದೊಡ್ಡ ಸಿಗ ಮಾತನ್ನ. ಏ, ಒಂದಲ್ಲ ಒಂದಿನ ಈ ಬೇಬೆಗಾನ್ ಕೈಗೆ ಸಿಗ್ಲೇಬೇಕು ಈ ಬಂಗಾರದ ಜಿಂಕೆ. ಏನು ಬಂಗಾರದ ಜಿಂಕೆ? ಈ ಬಂಗಾರದ ಜಿಂಕೆ ನಿನ್ನ ರಕ್ತನ ಹರಿಸಿ ನಿನ್ನ ಕುತ್ತಿಗೆನ ಕೂದ್ ಬಿಡುತ್ತೆ ಕಣೋ. ನನ್ನಂತ ಗರ್ತಿರೆಲ್ಲ ನಿನ್ನಂತ ಕಾಮಕರಿಗೆ ಕಾದು ಇಟ್ಕೊಂಡಿದ್ದಾರೆ, ಮಸಿದಿದ್ದಾರೆ ಕಡ್ಗವನ್ನು ಕಣೋ. ಮಾತ್ರವಾದ ಕಡ್ಗ ನಿನ್ನಂತ ಗರತಿಯರು ಎಂತ ಮಹತ್ತರವಾದ ಕಡ್ಗವನ್ನು ಮಸೆದಿಟ್ಟರು. ಕೈಕರಿಸಲಾಗದು ಈ ನನ್ನ ಕುತ್ತಿಗೆಯನ್ನ. ನಿನ್ನ ಸಂಸಾರದ ದೋಣಿ ಸರಿಯಾಗಿ ಸಾಗ್ಬೇಕು ಅಂದ್ರೆ ಈ ನಿನ್ನ ಹವಳದ ತುಟಿಗಳಿಂದ ಚುಂಬಿಸು ಈ ನನ್ನ ಕೆನ್ನೆಯನ್ನ. ಮಂಗಳ, ಈ ತ್ಯಾಗರಾಜ ಹೇಳ್ತಾ ಇರೋದು ಅನ್ನ ಹಾಕಿದ ಮನೆಗೆ ಕಣ್ಣ ಹಾಕ್ತಾನೆ ಅಂದ್ರೆ ಅರ್ಥ ಮಾಡ್ಕೋ. ಈ ತ್ಯಾಗರಾಜ ಕರಾಮತ್ತ ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟು ಇನ್ನೊಂದು ಮಾತಾಡಿದ್ರು ನೀನು ಇಲ್ಲಿ ಕೊಂದು ಬಿಡ್ತೀನಿ.
ಸ್ವಲ್ಪ ಬಿಗಿದಪ್ಪಿ ಮುತ್ತಿಕ್ಕು. ಈ ನಿನ್ನ ಒಂಬಣ್ಣದ ಮೆತ್ತನೆ ಮೈಮಡದಲ್ಲಿ ಸುಖ ಸುಖ ಪಡುವೆ. ಏ ಪಾಪಿ, ನೀನು ಎಷ್ಟು ಹರ್ಚೋಡಿ ಕೂಗೋಡಿದ್ರು ಅಷ್ಟೇ, ನಿನ್ನ ಕೊಂದು ನಿನ್ನ ಬಿಸಿ ರಕ್ತದಿಂದ ನಾನು ತಿಲಕ ಇಟ್ಕೋತೀನಿ ಕಣೋ. ಸೋಕಿನ ಎಣ್ಣೆ ನನಗೆ ಈ ತ್ಯಾಗರಾಜ್ಯ ವಾರ್ನಿಂಗ್ ಕೊಡ್ತೀಯ ಕೊಂದೈತ್ಯಾ? ನಿನಗೇನು ಗೊತ್ತಿಲ್ಲ, ಈ ತ್ಯಾಗರಾಜ್ ಕರಾಮತ್ತು. ಈ ತ್ಯಾಗರಾಜ್ ಕಂಡಿಟ್ಟ ಅಂದ್ರೆ ಕೆಂಡದ ಉಂಡೆ ಅಂತ ಬಿಡಿದಂತೆ ಸೇಡಿನ ಜ್ವಾಲೆ. ಸಾವುಕಾರರು ರವಿ ಅವರನ್ನ ನೋಡಿ ಚಟ್ರಾಮನ್ ತರ ಕೇಳಿದ್ರು, ಅದಕ್ಕೆ ಅವ್ರನ್ನ ನೋಡೋಣ ಅಂತ ಬಂದೆ ಮೇಡಮ್. ಅವರಾಗ್ಲೇ ಬ್ಯಾಂಕ್. ಸರಿ ಮೇಡಮ್, ಅಂದಾಗೆ ನಿಮ್ಮ ಅಣ್ಣ ಸಿಕ್ಕಿದ್ರು? ಏನು, ನಮ್ಮ ಅಣ್ಣ ಸಿಕ್ಕಿದ್ರ? ಹೌದು ಮೇಡಮ್. ಹಾಗೆ ಮನೆ ಕಡೆ ಹೋದ್ರೆ ನಿಮ್ ಯೋಗಕ್ಷೇಮನ ವಿಚಾರಿಸಿ ಅಂತಾನು ಹೇಳಿದ್ರು. ನನ್ನ ಯೋಗಕ್ಷೇಮನ ಏನು ಅಂತ ಹೇಳಿ? ನನ್ನ ಯೋಗಕ್ಷೇಮದ ಬಗ್ಗೆ ನಾನು ದುಡುಕಿ ರವಿನ ಮದ್ವೆ ಮಾಡ್ಕೋಬಾರ್ದಾಗಿ, ನಾನು ಅವನ್ನ ಪ್ರೀತಿಸಿ ಮದ್ವೆ ಮಾಡಿಕೊಂಡು ಈ ಮನೆ ಕಾಲಿಟ್ಟ ದಿನದಿಂದ ನರ್ಕ ನರ್ಕ ಅನ್ಭವಿಸ್ತಾ ಇದ್ದೀನಿ. ನನಗಂತೂ ಈ ಮನೆಯಲ್ಲಿ ನೆಮ್ಮದಿನೇ ಇಲ್ಲ. ಆ ಭಿಕಾರಿ ಮಂಗಳ ಅಂದ್ರೆ ಈ ಮನೆಯಲ್ಲಿ ಎಲ್ರಿಗೂ ಪ್ರೀತಿ. ಏನ್ ಹೇಳ್ತಾ ಇದ್ದೀರಾ ಮೇಡಮ್? ಆ ಭಿಕಾರಿ ಹೆಣ್ಣಿಗೆ ಪ್ರೀತಿಯ ಪಂಚಾಮೃತ, ನಿಮ್ಮಂತ ಶ್ರೀಮಂತ ಮನೆ ಅರಗಿಳಿಯನ್ನ ಕೀಳಾಕಂತಾರ? ಚೆ ಬ್ಯಾಡ್ ಲಕ್ ಮೇಡಮ್. ಅಂದಾಗೆ ನೀವು ತುಂಬಾ ಹುಷಾರಾಗಿರ್ಬೇಕು, ಯಾಕೆ ಅಂದ್ರೆ ಆ ಮಂಗಳ ತುಂಬಾ ಬುದ್ಧಿವಂತೆ. ಸಾಲದಕ್ಕೆ ಈ ಮನೆ ಇರಿಸೋಸೆ ಕೂಡ ಸಂಚು ಮಾಡಿ ಹೊಂಚು ಹಾಕಿ ಈ ಪೂರ್ಣಾಸಿಯನ್ನ ತಾನು ಬಲೆಗೆ ಹಾಕೊಂಡ್ರು, ಅದು ತಪ್ಪೇನಿಲ್ಲ. ನೀವ್ ಹೇಳೋದು 100% ಸತ್ಯ. ಮ್ಯಾನೇಜರ್, ಈ ಮನೆಯಲ್ಲಿ ಅವಳು ಅಂದ್ರೆ ಪ್ರೀತಿ ದೇವತೆ ಅಂತ ಹೊಗಳ್ತಾ ಇರ್ತಾರೆ. ಅದೇ ನನ್ನ ತಾಳಿ ಕಟ್ಟಿರೋ ಗಂಡ ಅನ್ನಿಸ್ಕೊಂಡಿರೋ ಬಂಡ, ಅವಳ ಮುಂದೆನೆ ನನ್ನ ಕೆನ್ನೆಗೆ ಹೊಡೆದು ಅವಮಾನ ಬೇರೆ ಮಾಡ್ದ. ಚೇ, ನಿಮ್ ಕತೆ ಕಾಗೆಗಳ ಗೂಡಿನ ಕೋಗಿಲೆ ಅಂತಾಗಿದೆ. ಈ ಮನೆ ಕಾಗೆಗಳ ಗೂಡು ಅಂತೀರಾ? ಮತ್ತಿನ್ನೇನ್ ಬೇಡ, ನಿಮ್ಮ ಮಾವನವ್ರಿಗೆ ಇರಿ ಮಗನ್ ಕಂಡ್ರೆ ತುಂಬಾ ಪ್ರೀತಿ, ನಿಮ್ ಗಂಡನ್ ಕಂಡ್ರೆ ಅಷ್ಟಕ್ಕಷ್ಟೇ. ಅವರು ನಿಮ್ಮ ಯೋಗಕ್ಷೇಮ ವಿಚಾರವನ್ನ ಯಾವಾಗಾದ್ರೂ ವಿಚಾರಿಸಿದಾರೇನು? ಇಲ್ಲ ತಾನೆ? ಹೀಗೆ ಆದ್ರೆ ನಿಮ್ಗೆ ಸಿಗೋದು ಚಿಪ್ಪೆ. ನೀವು ಏನು ತಿಳಿಯದ ಮುಗ್ಧನಾರಿ, ಮುಂದಾದ್ರೂ ತಿಳ್ಕೊಳ್ಳಿ ಜೀವನದ ದಾರಿ. ನನ್ನ ಜೀವನದ ಬಗ್ಗೆ ಏನು ಹೇಳಿ ಅಂತ ನೀವ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ಅಣ್ಣ ಅನ್ನಿಸ್ಕೊಂಡಿರೋನು ಕೊಟ್ಟ ಹೆಣ್ಣು ಕುಲುಕು ಹೊರಗೆ ಅನ್ನೋ ಹಾಗೆ ಎಂದು ನನ್ನ ಕುತ್ತಿಗೆಗೆ ತಾಳಿ ಬಿತ್ತೋ ನನ್ನ ಅವನ್ ಮರ್ತೇ ಬಿಟ್ಟಿದ್ದಾನೆ. ಗಂಡನ ಮನೆ ನರಕ ಆದ್ರೂ ಸರಿ, ಇಲ್ಲೇ ಜೀವನ ಸಾಗಿಸ್ಬೇಕಾಗಿದೆ ಅಲ್ವಾ? ಏನು ಬಾಳ್ ಸಾಕ್ಸೋದ್ರಲ್ಲ ಒಂದ್ ಅರ್ಥ ಇದೆ. ಮನಸ್ಸಿಗೆ ಸಂತೋಷವಿಲ್ಲದ ಬಾಳು ಒಂದು ಬಾಳೆ. ಅದಕ್ಕೆ ಹೇಳೋದು, ನೀವು ರವಿ ಅವರನ್ನ ಪ್ರೀತಿಸಿ ಮದ್ವೆ ಆಗಿ ಬಂದ್ಮೇಲೆ ಈ ಮನೆಗೆ ಬಂದ್ಮೇಲೆ ಯಾವ ಸುಖ ಕಂಡ್ರಿ? ಅದಕ್ಕೆ ಹೇಳೋದು, ಈ ನಾಲ್ಕು ಗೋಡೆಗಳ ಮಧ್ಯೆ ಪಾಂಜರದ ಗಿಳಿಯಾಗಿ ಬಾಳೋದಕ್ಕಿನ್ನ
ಈ ನನ್ನಂತ ಕಾಡಿನ ಗಿಳಿಯ ಜೊತೆ ಕಾಣ್ ಕಂಡಲ್ಲಿ ಹಾರಾಡಿ ಸುಖ ತಿಂದಿರ್ಬೋದಲ್ಲ. ಮ್ಯಾನೇಜರ್, ನಿಮ್ಮ ಮಾತಿನ ಅರ್ಥ ವೆರಿ ಸಿಂಪಲ್. ಹೆಸರಿಗೆ ಪತಿ ರವಿ ಆದ್ರೂ ಸುಖಕ್ಕೆ ನಾ ಬರಲೆ ಎಂದು. ಮ್ಯಾನೇಜರ್ ಏನ್ ಹೇಳ್ತಿದ್ದೀರಾ? ನಾರಿಯಾಗ್ದೆ ಮಾರಿಯಾಗಿ ಪರಪುರುಷನ್ ತೋರ್ತಕ್ಕಿನಲ್ಲಿ ಮೆರಿ ಅಂತ ನೀವು ಹೇಳ್ತೀರಾ? ಈ ಸಮಾಜ ನನ್ನನ್ನು ಏನಂತ ಹೇಳ್ತೇನೆ? ಸಮಾಜ ಸಮಾಜ ಮಾಡಬೇಕು ಈ ನಿಮ್ಮ ಸಮಾಜವನ್ನ. ಮದುವೆಗೂ ಮುಂಚೆ ಕಂಡ ಕಂಡವರಿಗೆ ಸರುಗಾಸಿ ಹೊಟ್ಟೆಯಲ್ಲಿ ಬೆಳೆದ ಪಿಂಡವನ್ನ ಮಣ್ಣು ಗುಡಿಸಿ ಮತ್ತೊಬ್ಬನಿಂದ ತಾಳಿ ಕಟ್ಟಿಸಿಕೊಂಡು ಮೇಂದನನ್ನು ಮರೆತು ಬಾಳಲಾಗದೆ ಕೊದ್ದು ಮುಚ್ಚಿ ಬಾಳು ಸಾಗಿಸುವ ಗರತಿರಶೀಲ ಈ ನಿಮ್ಮ ಸಮಾಜದಲ್ಲಿ. ಗಂಡ ಸತ್ತರು ಗೌರವದಿಂದ ಸುಖ ಪಡೆದು ಗೌರವದಿಂದ ಬಾಳುವ ಗಳಿಯರಶೀಲ ಈ ಸಮಾಜದಲ್ಲಿ. ಮರವಿಯನ್ನೇ ಸಾಧ್ವಿ ಎಂದು ತಿಳಿದ ಗಂಡ ಬರುವಷ್ಟರಲ್ಲಿ ಕದ ಹಾಕಿ ಮೈಯೊಪ್ಪಿಸಿ ಮತ್ತೆ ಬಾ ಎಂದು ಸಾನ್ನೆ ಮಾಡುವ ಸುಮಂಗಲ್ಯರಸಿಲ್ಲ ಈ ಸಮಾಜದಲ್ಲಿ. ತಾಳಿ ಕಟ್ಟಿದ ಗಂಡನ ಜೇಬಿನಿಂದ ಹಣ ಕದ್ದು ಮೇಂಡನ ಜೇಬಿಗಿರಿಸಿ ಮುತ್ತಿಟ್ಟಿ ಮುದ್ದಾಡುವ ಮಾನಿ ನಿರಸಿಲ್ಲ ಈ ಸಮಾಜದಲ್ಲಿ. ನನ್ನ ಮನಸ್ಥಿತಿನ ನಿಮಗ್ ಗೊತ್ತೇ ಇರ್ಬೇಕಲ್ಲ. ಒಂದು ವೇಳೆ ಈ ಚೆನ್ನಂತ ನನ್ನ ಗಂಡನ ಗೊತ್ತಾದ್ರೆ ನನ್ನ ಗಂಡನನ್ನ ಕೊಂದೇ ಹಾಕ್ಬಿಡ್ತಾನೆ. ಇಷ್ಟಕ್ಕೂ ಇದು ಎಲ್ಲಿವರೆಗೂ ಸಾಧ್ಯ? ಎಷ್ಟು ದಿನ ಕದ್ದು ಮುಚ್ಚಿ ಆಟ ಆಡಕ್ಕಾಗುತ್ತೆ? ನಿನಗೆಂತ ಗಂಡ ಅಂತ ಬಂದ್ರು ನಿನ್ನ ಕೌಲಿಗೆ ನಾನಿರ್ತೀನಿ. ಈ ತೆಂಗ್ರ ಕಣ್ಣಿತ್ತ ಅಂದ್ರೆ ಕೆಂಡದ ಉಂಡೆ ಅಂತ ಪುಡಿಯುತ್ತೆ ಸೇಡಿನ ಜ್ವಾಲೆ. ಆದ್ರೆ ಒಂದ್ ವಿಷಯ ಸವಿತ, ಹಾ ಪಿಕಾರಿ ಮಂಗಳ, ಈ ಮನೆಯಿಂದ ಆಚೆ ಹೋದ್ರೆ ನೀನ್ ಈ ಮನೆಯಲ್ಲಿ ರಾಣಿ ಮಹಾರಾಣಿ ಅಂತ ಮೆರವಾಡ್ಬೋದು. ಎಸ್, ನಾನು ರಾಣಿ ಹಾಗೆ ಮೆರಿಲೇಬೇಕು ಈ ಮನೆಯಲ್ಲಿ. ನನ್ನ ಕಾಲ್ ಕೆಳಗಡೆ ಆ ಮಂಗಳ ಬೀಳಬೇಕು. ಹೊರಗಡೆ ಹಾಕೋದು ಹೇಗೆ ಮ್ಯಾನೇಜರ್? ವೆರಿ ಸಿಂಪಲ್, ಡೋಂಟ್ ವರಿ ಚಿನ್ನ. ಬಾರ ನೌಕೆಯ ಅಂಬಿಗನಾಗಿ ದರ ಸೇರಿಸುವ ಬಾರ ನನ್ನದು. ಹೇಗಾದ್ರೂ ಮಾಡಿ ಆ ರವಿಗೂ ಮಂಗಳಾಳಿಗೂ ಸಂಬಂಧ ಇದೆ ಅಂತ ಆ ಶಂಕರನ್ನ ನಂಬಿಸಿ ಇಲ್ಲದ ಸಲ್ಲದ ಕಲ್ಪನೆಯ ಕತೆ ಹುಟ್ಟಿಸಿ ಆ ಶಂಕರನಿಂದಲೇ ಆ ಭಿಕಾರಿ ಮಂಗಳನ್ನ ಈ ಮನೆಯಿಂದ ಆಚೆ ನುಗ್ಗಿಸ್ತೀರಿ. ಆದ್ರೆ ನೀನು ನಾನು ಹಾಕದ ತಾಳಕ್ಕೆ ರಾಗ ಆಡಿದ್ರೆ ಮಾತ್ರ. ಸೂಪರ್, ನನಗ ಒಳ್ಳೇದು ಆಗುತ್ತಿ ಅನ್ನೋದಾದ್ರೆ ನೀವೇನ್ ಹೇಳಿದ್ರು? ಆಸೆ ಕೈಗೊಂಡು ಇವನಾದ ಮಾಲೆಯ ಅಂದಕ್ಕೆ ಮರುಳಾದ ಮಾಲೆಗೆ ಸೋತು ಶರಣಾದ ನಮಗೆ ಸಿಲುಕಿ ಮರುಳಾದ ಆ